ಸಂಸದ ದೇವೇಂದ್ರಪ್ಪ ಮಗನ ಮೇಲೆ ವಂಚನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಆಡಿಯೋ ಲಭ್ಯವಾಗಿದೆ. ನ್ಯೂಸ್ 18ಗೆ ಈ ಆಡಿಯೋ ಸಿಕ್ಕಿದ್ದು ಯುವತಿ ಹಾಗೂ ಸಂಸದರ ಪುತ್ರನ ಸಂಭಾಷಣೆ ಅದರಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ನಾವೀಗ ಗಮನಿಸೋದಾದರೆ ನಿನ್ನೆ ಕೂಡ ದೂರು ದಾಖಲಾಗಿತ್ತು, ಪ್ರತಿ ದೂರು ಕೂಡ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಡಬೇಡ, ನನ್ನ ಕೆಲಸ ಹೋಗುತ್ತೆ ಅಂತ ರಂಗನಾಥಿ ಮುಂಚೆನೇ ಹೇಳಿದ್ರಂತೆ. ಒಂದು ಸಂತ್ರಸ್ತೆಗೆ ಯಾರು ಆರೋಪವನ್ನು ಮಾಡಿದ್ದಾರಲ್ಲ ಆ ಸಂತ್ರಸ್ತೆಗೆ, ನಿಮ್ಮ ಆಟಗಳು ನನ್ನ ಹತ್ರ ನಡೆಯಲ್ಲ ಅಂತ ಯುವತಿ ಕೂಡ ಅಷ್ಟೇ ಖಡಕ್ ಆಗಿ ಹೇಳಿದರು. ಭೇಟಿ ಮಾಡದಿದ್ದರೆ ದೂರು ನೀಡುವೆ ಅಂತ ಕೂಡ ಯುವತಿ ಹೇಳಿದರು, ಅದರಂತೆ ದೂರನ್ನು ನೀಡಿದ್ದಾರೆ. ನ್ಯೂಸ್ 18ಗೆ ಇನ್ನೊಂದು ಫೋನ್ ಆಡಿಯೋ ಲಭ್ಯವಾಗಿದೆ. ಆ ಫೋನ್ ಆಡಿಯೋದಲ್ಲಿ ಸ್ಪಷ್ಟವಾಗಿ ಅದು ಅವರಿಬ್ಬರೇ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥ ಆಡಿಯೋ ಅದು. ಸಂಸದರ ಪುತ್ರ ಹಾಗೂ ಸಂತ್ರಸ್ತ ಯುವತಿ ಅವರಿಬ್ಬರ ನಡುವಿನ ಸಂಭಾಷಣೆ ಅದರಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ರೆಕಾರ್ಡನ್ನು ಕೇಳಿದಾಗ ಅದರಲ್ಲಿ ಅವರಿಬ್ಬರು ಮಾತನಾಡಿದ್ದಾರೆ, ನೀನು ದೂರನ್ನೆಲ್ಲ ಕೊಡೋದಕ್ಕೆ ಹೋಗ್ಬೇಡ, ಹಾಗೆ ಕೊಟ್ಟರೆ ನನ್ನ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂಥೇಳಿ ಸಂಸದರ ಪುತ್ರ ಹೇಳಿದರೆ, ನೀವು ನನ್ನನ್ನು ಭೇಟಿಯಾಗದೇ ಇದ್ದರೆ ದೂರನ್ನು ಕೊಡ್ತೀನಿ ಅಂತ ಕಂಪ್ಲೇಂಟನ್ನು ಕೊಟ್ಟಂಥ ಯುವತಿ ಹೇಳಿರೋದು ಕೂಡ ಅದರಲ್ಲಿ ಕೇಳ್ಬೋದಾಗಿದೆ. ಮಾಡ್ಕೊಂಡಿದ್ದೀರಾ, ಫಸ್ಟ್ ನೀವು ನೀವು ಮಾತಾಡ್ಕೊಳಪ್ಪ, ನಿಂಗೆ ಆಗಲೇ ಇಲ್ಲ. ಇಲ್ಲ ಸರ್, ನಾನು ಇಷ್ಟು ಬೆಗ್ ಮಾಡಿದ್ರು ಅವ್ನು ಒಪ್ಕೊತಾನೆ ಇಲ್ಲ, ಕಾಲಿಗೆ ಬಿದ್ದರೂ ಅವ್ನು ಒಪ್ಕೋತಿಲ್ಲ ಸರ್. ಅವನಿಗೆ ಅವಂದೇ ಪ್ರತಿಷ್ಠೆನೆ ಅವ್ನು ದೊಡ್ಡದಾಗ್ಬಿಟ್ಟಿದೆ. ಅವನೇನೋ ದೊಡ್ಡ ಮನುಷ್ಯ ಪಡೆದಲ್ಲ, ಇನ್ಯಾರು ತಪ್ಪು ಮಾಡ್ತಾರೆ, ಮರಗಳು ತಪ್ಪು ಮಾಡ್ತಾ? ನೀನು ಹಂಗೆ ಆಡಿರೋದಕ್ಕೆ ನಾನು ಹಂಗೆ ಮಾತಾಡಿದ್ದೀನಿ, ಅದನ್ನು ಅರ್ಥ ಮಾಡಿಕೊಂಡು ಹೋಗ್ಬೇಕು. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಯಾರು, ನೀವೇ ಹೇಳ್ತಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದಕ್ಕೆ ಇವಾಗ್ಲೂ ಯಾರ್ಯಾರು ಹೆಂಗೆ ಅಂತ ಗೊತ್ತಾಗಿದೆ ನಿಮಗೂ. ಕಲ್ಲೇಶಿ ಸರಿಗಿಲ್ಲ ಅಂತ ಗೊತ್ತಾಗಿದೆ, ನಾನು ಓಪನಾಗೇ ಸ್ಟೇಟ್ಮೆಂಟ್ ಹೇಳ್ತಿದ್ದೀನಿ, ಕಲ್ಲೇಶಿ ಸರಿಗಿಲ್ಲ. ನಾನಲ್ಲ, 10 ಜನ ಕೂರಿಸಿದ್ರು ಯಾರು ಸರಿಗಿಲ್ಲ ಅಂತ ಅವ್ರು ಹೇಳ್ತಾರೆ. ಕಲ್ಲೇಶಿ ಕುಡಿತಾನೆ, ಯಾಕಂದರೆ ಸಿ ಅವ್ನು ಸರಿಗಿಲ್ಲ ಅಂದರೆ ಮನುಷ್ಯ ಸರಿಗಿಲ್ಲ ಅಂತ ಕುಡಿದಾಗ ಅವ್ನು ಸರಿಗಿಲ್ಲ. ಬೇಡ ಬೇಡ, ನೀವೇನು ಮಾತಾಡ್ಬೇಡಿ, ನಿಮ್ದು ಇದೇ ಆಯ್ತು. ಮನೆಯಿಂದ ಫೋನ್ ಬರ್ತಾ ಇದೆ, ನಿಮ್ಮ ಆಟಗಳು ನೋಡಿ ನನ್ನ ಹತ್ರ ನಡೆಯಲ್ಲ. ಈ ಒಂದು ಬರೆದಿಟ್ಕೊಳ್ಳಿ ಬುಕ್ಕಲ್ಲಿ, ನೀವು ನನಗೆ ಏನಾದರೂ ಈ ವೀಕ್ ಬಂದು ಕಾಣಲಿಲ್ಲ ಅಂದರೆ, ನಮ್ಮ ಹತ್ರ ಮಾತಾಡಲಿಲ್ಲ ಅಂದರೆ, ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಅಂತೂ ಮಾಡ್ತಿದ್ದೀನಿ ಅಷ್ಟೇ. ಇಷ್ಟೇ ನನ್ನ ಲಾಸ್ಟ್ ಸ್ಟೇಟ್ಮೆಂಟ್. ಏ ನಿಮ್ಮದು ಪಾಲಿಟಿಕ್ಸ್ ಅಪ್ಪ, ನೀವು ನಮಗಿಂತ ಚೆನ್ನಾಗೆಲ್ಲ ಹೋರಾಡ್ತೀರಾ? ಹೋರಾಡಿ ನೀವು. ಅಲ್ಲ, ಎಲ್ಪ್ ಬೇಡ ನೋಡಿ ನನಗೆ, ಎಲ್ಪ್ ಅಲ್ಲ, ನನಗೆ ಚೆನ್ನಾಗಾಗಬೇಕು. ನಾನು ನೀವು ಫಸ್ಟು, ನಾನು ನೀವು ಚೆನ್ನಾಗಾಗಬೇಕು, ಎಲ್ಪ್ ಹೋಗ್ಲಿ ಫಸ್ಟು. ಲೇ ನೀವೇನು ಬೀದಿಗೆ ಬರಲ್ಲ, ತಗೊಳ್ಳಿ, ನಿಮ್ಮ ಮನೆಯವ್ರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಮುಖ್ಯಮಂತ್ರಿಗಳ ಮಗನ ಆಡಿಯೋ ಒಂದು ವಿಡಿಯೋ ಒಂದು ವೈರಲ್ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ. ಅಂದರೆ ಆ ಒಂದು ಆಡಿಯೋದಲ್ಲಿ ನಾವು ಕೇಳ್ಬೋದಾಗಿತ್ತು, ತಂದೆಗೆ ಮಗ ಅದರಲ್ಲಿ ಒಂದು ಬೇರೆಯವರಿಗೆ ಸೈನ್ ಮಾಡೋದಕ್ಕೆ, 5 ಅಪ್ಲಿಕೇಶನ್ಗಳಿಗೆ ಸೈನ್ ಮಾಡೋದಕ್ಕೆ ಹೇಳ್ತಾ ಇದ್ರು ಅಂತೇಳಿ. ನಾವು ಜನರ ಆಶೀರ್ವಾದ ಏನ್ ಮಾಡಿದರೆ ಜನರಿಗೆ ಏನ್ ಹೇಳಿದೀವಿ ಅದರ ಪ್ರಕಾರ ಸರ್ಕಾರ ಕುಮಾರಸ್ವಾಮಿ ಹೇಳದಕ್ಕೆಲ್ಲ ಉತ್ತರ ಕೊಡಬೇಕಾದಂತಾಗತ್ತೆ, ಸುಳ್ಳು ಹೇಳದಕ್ಕೆಲ್ಲ ಉತ್ತರ ಕೊಡಬೇಕಾದಂತಾಗತ್ತೆ. ಮೈಸೂರು ಕಾರ್ಪೊರೇಷನ್ ಏಳನೇ ತಾರೀಕು ಮುಕ್ತಾಯ ಆಗಿದೆ. ಮೈಸೂರು ಕಾರ್ಪೊರೇಷನ್ ಎಲೆಕ್ಷನ್ ಮಾಡ್ತೀರಾ ಹೇಗೆ ಸ್ಥಳೀಯ ಸಂಸ್ಥೆ ಮೈಸೂರು ಕಾರ್ಪೊರೇಷನ್? ನಾವು ಅದನ್ನ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಮಂತ್ರಿಗಳು ನನಗೆ, ಅಣ್ಣ ಅದನ್ನ ನಮ್ಮ ಋಣದಲ್ಲಿ ಇದೀವಿ, ನಿಮ್ಮ ಋಣದಲ್ಲಿ ಅದನ್ನ ತೆಗಿಬೇಡಿ ಅಂತ ಕೇಳಿದ್ರೆ ತೆಗೆದು ತೋರಿಸಿದ ಮೇಲೆ ಅಸೆಂಬ್ಲಿ ನಡೀತಲ್ವ? ಅದಾದ್ಮೇಲೆ ಅಸೆಂಬ್ಲಿ ನಡೀತಲ್ವೇನ್ರಿ? ಅಂದ್ಬಿಟ್ರ ಅದೆಲ್ಲ ಹೇಳ್ಬೇಕು, ಯಾರು ಅವ್ರಿಗೆ ಬೇಡ ಅಂತ ಹೇಳಿದ್ರು ಹೇಳಪ್ಪ, ಯಾರು ಅವ್ರಿಗೆ ಬೇಡ ಅಂತ ಹೇಳಿ, ಯಾರಿಗೆ ಇವ್ರಿಗೆ ಬೇಡ ಕಾರಣ ಅಂತ ಅಸೆಂಬ್ಲಿ ಹೇಳೋದವ್ರು ಯಾರು, ಇವೆಲ್ಲ ಹೇಳ್ಬೇಕಲ್ವಾ? ಸಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಯಾಗಿ ವಿದ್ಯುತ್ ಕದ್ದಿರೋರು ಬಗ್ಗೆ ಏನ್ರಿ ನೀವು ಪ್ರಶ್ನೆ ಕೇಳ್ತೀರಾ? ಅವ್ರು ಹೇಳೋದ್ರು ಕೇಳ್ತೀವಿ. ಒಬ್ಬ ಮಾಜಿ ಮುಖ್ಯಮಂತ್ರಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ದವರು ವಿದ್ಯುತ್ ಕದ್ದುಬಿಟ್ಟಿದ್ದಾರೆ, ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್?
ಇನ್ನೊಬ್ಬರ ಬಗ್ಗೆ ಮಾತಾಡಕ್ಕೆ ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ವಿದ್ಯುತ್ ಕದ್ದಿರೋದ್ ಸತ್ಯನ ಸುಳ್ಳ ಅದನ್ನ ಬರೆಯದೇ ಇಲ್ಲ, ನೀವ್ ಹೇಳದೇ ಇಲ್ಲ, ಅವ್ರಿಗೆ ಕೇಳ್ರಿ ಹೋಗಿ. ಅಡ್ಮಿಟ್ ಮಾಡ್ಕೊಂಡಿಲ್ವಾ? ಅಡ್ಮಿಟ್ ಮಾಡ್ಕೊಂಡಿದಾರೆ ಇಲ್ವೇನ್ರಿ? ಅದೇ ಬ್ರೇಕಿಂಗ್ ನ್ಯೂಸ್ ಯಾವ್ದಾವ್ದೋ ಮಾಡ್ತೀವಿ. ದಂಡ ಕಟ್ಟಿರೋದೆ ನಾನು ಅಪರಾಧ ಮಾಡಿದ್ದೀನಿ ಅಂತ ಒಪ್ಕೊಂಡು. ಅಫೆನ್ಸ್ಗಳಲ್ಲಿ ಚಿಕ್ಕ ಅಫೆನ್ಸ್ ಇರ್ಬೋದು, ಕಂಫರ್ಟಬಲ್ ಅಫೆನ್ಸ್, ಬಟ್ ಅಫೆನ್ಸ್ ಇಸ್ ಎನ್ ಅಫೆನ್ಸ್, ಅಫೆನ್ಸ್ ಇಸ್ ಎನ್ ಅಫೆನ್ಸ್ ಅಲ್ವಾ? FIR ಹಾಕಿರೋದು ಯಾಕೆ ಸರ್? ಈಗ ಚುನಾವಣೆ ನಡೆದ್ರು ಬಿಜೆಪಿ ಗೆಲ್ಲುತ್ತೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಸರ್. ಈಗ ಚುನಾವಣೆ ನಡೆದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಜನ ತೀರ್ಮಾನ ಮಾಡ್ತಾರೆ. ನೋಡಪ್ಪ, ನಾವು ಅಧಿಕಾರಕ್ಕೆ ಬಂದು ಆರೈಕೆಯಿಲ್ಲ, ಅವ್ರನ್ನ ಜನ ಇರೋದ್ಕೊಳಿ ಅಂತ 66 ಸೀಟ್ ಮಾತ್ರ ನಿಲ್ಸಿರೋದು. ಅದರಿಂದ ಅವ್ರು ಕನಸು ಕಾಣ್ತಾ ಇದ್ದಾರೆ, ಪಾಪ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಕನಸು ಕಾಣ್ತಾ ಇದ್ದಾರೆ. ಈಗ ಇವರೆಲ್ಲ ಯಾಕೆ ಹೋದರು? ರಮೇಶ ಎತ್ನಾಳು ಅವರೆಲ್ಲ ಎದ್ದೋದ್ರು ಯಾಕೆ? ಯಾಕೆ ಎದ್ದೋದ್ರು? ಅವ್ರ ಮಗನ ಅಧ್ಯಕ್ಷತೆ ಮಾಡಿರೋದಕ್ಕೆ, ಅಶೋಕನ್ನ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡಿರೋದಕ್ಕೆ ಅಲ್ವಾ? ಅರವಿಂದ್ ಲಿಪ್ ಅಂತೇವೆ ನಾವು, ಅರವಿಂದ್ ಬೆಲ್ಲದ್ದು ಅವರೆಲ್ಲ ಯಾಕೆ ಎದ್ದೋದ್ರು ಹೇಳಪ್ಪ? ಸ್ವಲ್ಪ ದಿನ ಕಾಯ್ಕೊಂಡು ನೋಡಿ, ಕಾಯಿ ಕಾಯಿರಿ ಏನಾಗುತ್ತೆ ಬಿಜೆಪಿನಲ್ಲಿ. ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾ ಇದ್ರು. ಈಗ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದನ್ನ ನೋಡಿದ್ವಿ. ಯಾವ ಮೋರಲ್ ರೈಟ್ಸ್ ಇದೆ ಕುಮಾರಸ್ವಾಮಿ ಅವರಿಗೆ ನಮ್ಮ ಮೇಲೆ ಆರೋಪವನ್ನ ಮಾಡೋದಕ್ಕೆ? ಅವರೇ ಕರೆಂಟ್ ಅನ್ನ ಕದ್ದಿದ್ದಾರೆ ಅಂತ ಕೂಡ ಪ್ರಮುಖವಾಗಿರ್ತಕ್ಕಂಥ ತಿರುಗೇಟನ್ನ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಅದು ಅಫೆನ್ಸ್ ಚಿಕ್ಕದಾದ ದೊಡ್ಡದ ಸೆಕೆಂಡ್ರಿ, ಆದರೆ ಅಫೆನ್ಸ್ ಇಸ್ ಆನ್ ಅಫೆನ್ಸ್ ಅಂತ ಕೂಡ ಅವರು ಪದವನ್ನು ಬಳಕೆ ಮಾಡಿದ್ದಾರೆ. ಅಂದರೆ ಅಪರಾಧ ಅಪರಾಧನೇ, ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಅದಕ್ಕೆ ಯಾವುದೇ ರೀತಿಯಾದಂಥ ವಿನಾಯಿತಿ ಇಲ್ಲ. ಈಗ ಅವರು ದಂಡವನ್ನು ಕಟ್ಟಿದ್ದಾರೆ ಅಂದರೆ ಕರೆಂಟ್ ಕದ್ದಿದ್ದು ನಿಜ. ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಕರೆಂಟನ್ನು ಕದ್ದಿದ್ದಂಥವ್ರಿಗೆ ನಮ್ಮ ಬಗ್ಗೆ ಮಾತನಾಡೋದಕ್ಕೆ ಯಾವ ನೈತಿಕವಾಗಿರ್ತಕ್ಕಂಥ ರೈಟ್ಸ್ ಇದೆ, ಹಕ್ಕಿದೆ ಅಂತ ಕೂಡ ಈಗ ಮುಖ್ಯಮಂತ್ರಿಗಳು ಪ್ರಶ್ನೆಯನ್ನು ಮಾಡಿದ್ದಾರೆ. ವಿವೇಕಾನಂದ ಅವರು ಬಿಇಒ, ಮೈಸೂರು ತಾಲೂಕು ಬಿಇಒ, ಗೊತ್ತ ನಿಮಗೆ? ಗೊತ್ತೇನ್ರಿ ನಿಮಗೆ? ಇವನು ಹೇಳಿರೋದು ನಮ್ಮ ಬಿಇಒ ಯುವಕರ ಬಗ್ಗೆ ಮಾತಾಡಿದ್ರು. ಅವನು ಟ್ರಾನ್ಸ್ಫರ್ ಆಗಿರೋದು ಇಲ್ಲಿಗೆ ವಿವಿಪುರ. ಯಾರ ಮೇಲೆ? ಯಾರು? ಮತ್ತೆ ಸುಮ್ಮನೆ ಅವ್ನು ಕುಮಾರಸ್ವಾಮಿ ಏನು ಹೇಳ್ತಾನೆ ಅಂತ ನೀವು ಕೇಳಿದ್ರೆ? ಬಿಇಒ ವಿವೇಕಾನಂದನು ಬಿಇಒ ಮೈಸೂರು ತಾಲೂಕು, ಗೊತ್ತಾಯ್ತಾ? ಅವ್ರ ಬಗ್ಗೆ ಇನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆ ಟ್ವೀಟ್ನಲ್ಲಿ ಈ ವಿವೇಕಾನಂದ ಅಂತಕ್ಕಂಥ ವ್ಯಕ್ತಿ ಸಿಕ್ಕಿದ್ದಾರೆ, ಆತನನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಕೂಡ ಆರೋಪವನ್ನು ಮಾಡಿದ್ರು. ಯಾಕಂದ್ರೆ ಮೊನ್ನೆ ವೈರಲ್ ಆದಂಥ ಆಡಿಯೋದಲ್ಲಿ ಯತ್ರಿಂದ ಅವರು ವಿವೇಕಾನಂದ ಅನ್ನುವಂಥ ಹೆಸರನ್ನು ಕೂಡ ಬಳಕೆ ಮಾಡಿರ್ತಾರೆ. ಹೀಗಾಗಿ ಅದನ್ನೇ ಇಟ್ಟುಕೊಂಡು ಕುಮಾರಸ್ವಾಮಿ ಇವತ್ತು ವಾಗ್ದಾಳಿಯನ್ನು ನಡೆಸಿದ್ರು. ಈಗ ಮತ್ತೆ ಬಯಲಾಗ್ತಾ ಇದೆ. ಎಷ್ಟೇ ಸುಳ್ಳನ್ನು ಹೇಳಿದ್ರು ಅವರು ಈ ಒಂದು ವರ್ಗಾವಣೆ ದಂಧೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಅವರ ಕೈವಾಡ ಇದ್ದೇ ಇದೆ ಅಂತಕ್ಕಂಥ ಅರ್ಥದಲ್ಲಿ ಅವರು ಟ್ವೀಟನ್ನು ಮಾಡಿದರು. ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಹೇಳುವಂಥ ವಿವೇಕಾನಂದರೇ ಬೇರೆ, ಈ ವಿವೇಕಾನಂದರೇ ಬೇರೆ. ಒಂದೇ ಹೆಸರಿದ್ದ ಮಾತ್ರಕ್ಕೆ ಅವರಿಬ್ಬರು ಒಂದೇ ಹೇಗಾಗ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಟ್ವೀಟ್ನಲ್ಲೂ ಕೂಡ ಒಂದು ಟ್ವೀಟನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ. ಏನಂದರೆ ಈಗ ಹಿಂದೆ MP ಕುಮಾರಸ್ವಾಮಿ ಮೇಲೆ ಕೂಡ ಒಂದು ಆರೋಪ ಬಂದಿತ್ತು. ಆ ಕುಮಾರಸ್ವಾಮಿ ಮೇಲೆ ಆರೋಪ ಬಂದಾಗ ನಾವು ನೀವು ಇದೇ ಕುಮಾರಸ್ವಾಮಿ ಅಂತ ನಾವೇನಾದರೂ ಹೇಳಿದ್ವೇನ್ರಿ ಅಂತ ಕೂಡ ಅವರು ಟ್ವಿಟರ್ನಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ವಿ. ಇಲ್ಲೂ ಕೂಡ ಇದೇ ಅರ್ಥದಲ್ಲಿ ಅವರು ಮಾತನಾಡಿರುವಂಥದ್ದು, ಆ ವಿವೇಕಾನಂದರೇ ಬೇರೆ, ಈ ವಿವೇಕಾನಂದರೇ ಬೇರೆ, ತಮಗೆ ಕಲ್ಪನೆ ಮಾಡಿಕೊಂಡು ಏನೋ ಮಾಡ್ತಾ ಇದ್ದಾರೆ ಅಂಥೇಳಿ ಸದ್ಯ ಕುಮಾರಸ್ವಾಮಿ ವಿರುದ್ಧ ಮುಖ್ಯಮಂತ್ರಿಗಳು ತಿರುಗೇಟನ್ನು ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ವಿಪಕ್ಷ ನಾಯಕನ ಆಯ್ಕೆ ಆಯಿತು. ಈಗ ಪರಿಷತ್ ವಿಪಕ್ಷ ನಾಯಕನ ಆಯ್ಕೆ ಕಸರತ್ತು ಕೂಡ ಶುರುವಾಗಿರ್ತಕ್ಕಂಥದ್ದು.
ಪರಿಷತ್ ವಿಪಕ್ಷ ನಾಯಕ ವಿಧಾನಸಭೆ ಉಪನಾಯಕನ ಆಯ್ಕೆ ಬಗ್ಗೆ ಚರ್ಚೆ ನಡೀತಾ ಇದೆ ಬಿಜೆಪಿಯಲ್ಲಿ. ನಿನ್ನೆ ಕೂಡ ಈಗ ಅಧಿಕೃತವಾಗಿ ವಿಪಕ್ಷ ನಾಯಕರನ್ನಾಗಿ ಆರ್ ಅಶೋಕ್ ಅವರನ್ನು ಆಯ್ಕೆ ಮಾಡಿ ಹೆಸರನ್ನು ಘೋಷಣೆ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಪರಿಷತ್ ನಾಯಕನ ಬಗ್ಗೆ ಕೂಡ ಈಗ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ಇನ್ನೆರಡು ದಿನಗಳಲ್ಲಿ ದೆಹಲಿಗೆ ವಿಜಯೇಂದ್ರ ತೆರಳುತ್ತಾ ಇದ್ದಾರೆ. ಆರ್ ಅಶೋಕ್ ಹಾಗೂ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ನಡೆಸಿ ನಂತರದಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಪರಿಷತ್ ವಿಪಕ್ಷ ನಾಯಕನ ಸ್ಥಾನ ಉತ್ತರ ಕರ್ನಾಟಕಕ್ಕೆ ಕೊಡಲು ಈಗ ಆಲ್ರೆಡಿ ಒತ್ತಾಯಗಳು ಕೇಳಿಬಂದಿದ್ದಾವೆ. ಹೀಗಾಗಿ ಆ ಒಂದು ಸ್ಥಾನವನ್ನು ಯಾವ ನಾಯಕರಿಗೆ ಕೊಡ್ತಾರೆ ಅಂತ ಕೂಡ ಈಗ ಕುತೂಹಲ ಇದೆ, ಪ್ರಶ್ನೆಗಳು ಇದ್ದಾವೆ. ಈಗ ಆಲ್ರೆಡಿ ನಾವು ನೋಡ್ತಾ ಇದ್ವಿ, ಆರ್ ಅಶೋಕ್ ಅವರ ಹೆಸರು ಹೊರಗಡೆ ಬರ್ತಿದ್ದ ಹಾಗೆಯೇ ಯತ್ನಾಳ್ ಇರ್ಬೋದು ಅಥವಾ ರಮೇಶ್ ಜಾರಕಿಹೊಳಿ ಇರ್ಬೋದು, ಅರವಿಂದ್ ಬೆಲ್ಲದ್ ಇರ್ಬೋದು, ಅಲ್ಲಿಂದ ಮುನಿಸಿಕೊಂಡು ಸಭೆಯನ್ನೇ ಬಹಿಷ್ಕರಿಸಿ ಹೊರಗಡೆ ಹೋದಂಥದ್ದು. ಇಲ್ಲಿ ನಮ್ಮಂಥ ಬಡವರಿಗೆ ಟೀ ಕುಡಿಯೋದಕ್ಕಾಗೋದಿಲ್ಲ, ಅದಕ್ಕೆ ಟೀ ಕುಡಿಯೋದಕ್ಕೆ ಹೊರಗಡೆ ಹೋಗ್ತೀನಿ ಅಂತೇಳಿ ಸೂಕ್ಷ್ಮವಾಗಿ ಒಂದು ಹೇಳಿಕೆಯನ್ನು ಕೂಡ ನಿನ್ನೆ ಯತ್ನಾಳರು ಕೊಟ್ಟಿದ್ದರು. ಅದರ ಬೆನ್ನಲ್ಲೇ ಈಗ ವಿಪಕ್ಷ ನಾಯಕನ ಒಂದು ಈ ಪರಿಷತ್ನಲ್ಲಿ ವಿಪಕ್ಷ ನಾಯಕನ ಆಯ್ಕೆ ವಿಚಾರ ಕೂಡ ಈಗ ಚರ್ಚೆಗೆ ಬಂದಿದೆ. ಹೀಗಾಗಿ ಅಲ್ಲಿ ಯಾರನ್ನು ಆಯ್ಕೆ ಮಾಡಲಾಗುತ್ತೆ, ಯಾವ ಸಮುದಾಯಕ್ಕೆ ಈಗ ಮಾನ್ಯತೆಯನ್ನು ಕೊಡಲಾಗುತ್ತೆ ಅಂತ ಕೂಡ ಚರ್ಚೆಗಳು ಶುರುವಾಗಿದ್ದಾವೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕೃಷ್ಣ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ, ಅವರನ್ನೇ ಕೇಳೋಣ. ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ ಕೃಷ್ಣ, ನಾವು ಈಗ ವಿಪಕ್ಷ ನಾಯಕನ ಸ್ಥಾನ ಹೆಸರು ಬರ್ತಿದ್ದ ಹಾಗೇನೆ, ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಬರ್ತಿದ್ದ ಹಾಗೇನೆ ದೊಡ್ಡ ಮಟ್ಟದಲ್ಲಿ ಬಂಡಾಯ ಕಂಡು ಬರ್ತಾ ಇದೆ ಬಿಜೆಪಿಯಲ್ಲಿ. ಹಾಗಿದ್ರೆ ಈಗ ಪರಿಷತ್ನ ವಿಪಕ್ಷ ನಾಯಕನ ಸ್ಥಾನದ ಆಯ್ಕೆ ಎಷ್ಟು ಕಗ್ಗಂಟಾಗಿರ್ತಕ್ಕಂಥದ್ದು, ಅಥವಾ ಯಾರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ, ಮಾನದಂಡಗಳೇನು ಅಂತ? ರಾಘವೇಂದ್ರ, ಈಗಾಗಲೇ ವಿಧಾನಸಭೆ ವಿರೋಧ ನಾಯಕ ಆಯ್ಕೆ ಆಗಿದೆ. ಅಂದ್ರೆ ಇನ್ನೊಂದು ಮೇಲ್ಮನೆಯ ವಿರೋಧ ನಾಯಕ ಆಯ್ಕೆ ಬಗ್ಗೆ ಇನ್ನೂ ಕೂಡ ತೀರ್ಮಾನವನ್ನು ಮಾಡಿಲ್ಲ. ನಿನ್ನೆ ತೀರ್ಮಾನವನ್ನು ಮಾಡಬೇಕಾಗಿತ್ತು. ಇಲ್ಲಿ ಕೂಡ ಕೋಟೆ ಪೂಜೆ ಅವ್ರನ್ನೇ ಅಂತಿಮವಾಗಿ ಆಯ್ಕೆ ಮಾಡುವುದರ ವೀಕ್ಷಕರ ನಿರ್ಧಾರವನ್ನು ಮಾಡಿದ್ರು. ಆಗ ಯಾವಾಗ ಉತ್ತರ ಕರ್ನಾಟಕ ಭಾಗದ ನಾಯಕರು ಡಿಪೆಂಡ್ ಅನ್ನು ಮಾಡಿದ್ರು, ಉತ್ತರ ಕರ್ನಾಟಕ ಭಾಗಕ್ಕೆ ನಮಗೆ ಅವಕಾಶ ಮಾಡಿಕೊಳ್ಬೇಕು ಅನ್ನೋ ಒತ್ತಡವನ್ನು ಹಾಕಿದ್ರು. ಆ ಒತ್ತಡದ ನಡುವೆ ಒತ್ತಡದಿಂದಾಗಿ ಆ ಒಂದು ನಿರ್ಧಾರವನ್ನ ಬದಲಾವಣೆ ಮಾಡ್ಕೊಂಡು ಈಗ ವಾಪಸ್ ಹೋಗ್ತಾರೆ. ಇನ್ನೊಂದ್ ಕಡೆ ಕೃಷ್ಣ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಸಂಪರ್ಕ ಸರಿಯಾಗಿರುವಂತ ಪ್ರದೇಶದಿಂದ ಮಾತನಾಡಿ. ಕೃಷ್ಣ ಕೇಳ್ತಾ ಇದೆಯಾ ನನ್ನ ಮಾತು, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ರಾಘವೇಂದ್ರ, ಈಗಾಗಲೇ ಏನು ನಾನು ಹೇಳ್ತಾ ಇದ್ದಂಗೆ, ವಿರೂಪಕ್ಷ ಸ್ಥಾನವನ್ನ ಮೇಲ್ಮನೆ ವಿರೂಪಕ್ಷ ಸ್ಥಾನವನ್ನ ಎಲ್ಲೋ ಒಂದ್ ಕಡೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಗದವರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿನೇ ವೀಕ್ಷಕರ ತಂಡ ಅಭಿಪ್ರಾಯವನ್ನು ತೆಗೆದುಕೊಂಡು ಈಗ ದೆಹಲಿಗೆ ಹೋಗಿರುವಂತದ್ದು. ಇವತ್ತು ರಾಷ್ಟ್ರೀಯ ನಾಯಕರನ್ನ ಭೇಟಿಯನ್ನು ಮಾಡಿದ ಮುಖಾಂತರ ಬಗ್ಗೆ, ಅದಕ್ಕೂ ಮುಂಚಿತವಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಬಿ ಯು ವಿಜೇಂದ್ರ ಮತ್ತೆ ವಿರೋಧ ಸ್ಥಾನದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಇಬ್ಬರು ಕೂಡ ಒಟ್ಟಿಗೆ ಹೋಗಿ ದೆಹಲಿಯಲ್ಲಿ ರಾಷ್ಟ್ರೀಯ ನಾಯಕರನ್ನ ಭೇಟಿಯನ್ನು ಮಾಡಿದ ಮುಖಾಂತರವಾಗಿ ಮೇಲ್ಮನೆ ವಿರೋಧ ಪಕ್ಷ ನಾಯಕನ ಆಯ್ಕೆಗೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ಮಾಡುವಂತಹ ನಿಟ್ಟನ್ನು ಕೂಡ ತೀರ್ಮಾನ ಮಾಡುವಂತಹ ಸಾಧ್ಯತೆ ಇದೆ. ಬಹುಶಃ ಉತ್ತರ ಕರ್ನಾಟಕ ಭಾಗದವರಿಗೆ ಕೊಡಬೇಕು ಅಂತ ಬಂತು ಅಂತಂದ್ರೆ, ಇಲ್ಲೊಂದ್ ಕಡೆ ರಘುನಾಥ್ ಮಲ್ಕೆಪುರ ಅಂದ್ರೆ ಇರೋ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರಘುನಾಥ್ ಮಲ್ಕೆಪುರ ಅವರಿಗೆ ಅವಕಾಶವನ್ನು ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಉತ್ತರ ಕರ್ನಾಟಕ ಭಾಗದವರಿಗೆ ಮೇಲ್ಮನೆಯಲ್ಲಿ ಕೆಳಮನೆಯಲ್ಲಿ ಕೊಡಬೇಕು ಅನ್ನೋ ಒತ್ತಡ ಕೂಡ ಕೇಳಿ ಬಂದಿತ್ತು. ಆದ್ರಿಂದ ಅಂತಿಮವಾಗಿ ಆರೋಪಕ್ಕವರನ್ನ ನೇಮಕವನ್ನು ಮಾಡಲಾಗಿದೆ. ಒಂದ್ ವೇಳೆ ಏನಾದರೂ ಮೇಲ್ಮನೆಯಲ್ಲೂ ಕೊಟ್ಟಿಲ್ಲ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಿರ್ಲಕ್ಷ್ಯ ಮಾಡಿದಂಗಂತೆ, ಮತ್ತೆ ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇಲ್ಲೋ ಒಂದ್ ಕಡೆ ರಘುನಾಥ್ ಮಲ್ಕಪುರ ಅವರಿಗೆ ಮೇಲ್ಮನೆಯಲ್ಲಿ ವಿರೂಪಕ್ಷ ಸ್ಥಾನವನ್ನ ಕೊಡುವಂತ ನಿಟ್ಟಲ್ಲೂ ಕೂಡ ತೀರ್ಮಾನ ಮಾಡಲಾಗುತ್ತೆ. ಧನ್ಯವಾದಗಳು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಪರಿಷತ್ ವಿಪಕ್ಷ ಸ್ಥಾನ ಯಾರಿಗೆ ಕೊಡ್ತಾರೆ, ವಿಪಕ್ಷ ನಾಯಕನ ಸ್ಥಾನವನ್ನು ಯಾರಿಗೆ ಕೊಡ್ತಾರೆ ಅಂತ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಒಂದು ಕಡೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹೆಸರಿದೆ, ಹಿಂದುಳಿದ ವರ್ಗದ ಚಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರು ಕೇಳಿಬರ್ತಾ ಇದೆ. ಇನ್ನು ದಲಿತ ಸಮುದಾಯ, ಅದೇ ರೀತಿಯಾಗಿ ರಘುನಾಥ್ ಮಲ್ಕಾಪುರೆ, ಓಬಿಸಿ ನಾಯಕ ಡಾಕ್ಟರ್ ತೇಜಸ್ವಿನಿಗೌಡ, ಒಕ್ಕಲಿಗ ಸಮುದಾಯ, ಹೀಗೆ ವಿಭಿನ್ನ ಸಮುದಾಯದ ನಾಯಕರ ಹೆಸರುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಹಾಗಿದ್ರೆ ಯಾರಿಗೆ ಕೊಡ್ತಾರೆ ಅಂತ ಪ್ರಶ್ನೆ ಮೂಡ್ತಾ ಇದೆ. ಈಗ ಆಲ್ರೆಡಿ ನೋಡ್ತಾ ಇದ್ವಿ, ಲಿಂಗಾಯತ ಸಮುದಾಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ. ಅದೇ ರೀತಿಯಾಗಿ ಒಕ್ಕಲಿಗ ಸಮುದಾಯದ ಆರ್ ಅಶೋಕ್ ಅವರಿಗೆ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕನ ಸ್ಥಾನವನ್ನು ಕೊಡಲಾಗಿದೆ. ಈಗ ವಿಧಾನ ಪರಿಷತ್ ಸ್ಥಾನವನ್ನು ಯಾರಿಗೆ ಕೊಡ್ತಾರೆ ಅಂತ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ನಾಳೆ ಕ್ರಿಕೆಟ್ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಮುಖಾಮುಖಿ ಆಗ್ತಾ ಇದ್ದಾವೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಸದ್ಯ ಸಜ್ಜಾಗಿದೆ. ಅಹಮದಾಬಾದ್ನಲ್ಲಿ ಒಂದು ಹೋಟೆಲ್ ರೂಮ್ಗಳ ಬಾಡಿಗೆ ದರ ಸಿಕ್ಕಾಪಟ್ಟೆ ಏರಿಕೆ ಆಗಿದೆ. 2-3 ಲಕ್ಷ ಬಾಡಿಗೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಾಳೆ ಸ್ಟೇಡಿಯಂ ಮೇಲೆ ಸೂರ್ಯಕಿರಣ್ ವಿಮಾನಗಳು ಹಾರಾಟವನ್ನು ನಡೆಸ್ತಾ ಇದ್ದಾವೆ. ಮ್ಯಾಚ್ಗೂ ಮುನ್ನ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಧೂಮ್ ಮಚಾಲೆ ಸೇರಿದಂತೆ 8 ಹಾಡುಗಳಿಗೆ ನೃತ್ಯ ರೂಪಕ ಕೂಡ ಇರುತ್ತೆ. ಈ ನಡುವೆ ಒಡಿಶಾದ ಸಮುದ್ರ ತೀರದಲ್ಲಿ ಮರಳು ಶಿಲ್ಪಿ ಸುದರ್ಶನ್ ಪಟ್ನಾಯಕ್ ಮರಳು ಶಿಲ್ಪದಲ್ಲಿ ಕ್ರಿಕೆಟ್ ಕಪ್ಪನ್ನು ಅರಳಿಸಿದ್ದಾರೆ. ಟೀಮ್ ಇಂಡಿಯಾ ಗೆಲ್ಲಲಿ ಅಂತ ಕೂಡ ಶುಭ ಹಾರೈಸಿದ್ದಾರೆ.
ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಅಭಿಮಾನಿಗಳ ಸಂಭ್ರಮ ಒಂದು ಮೇರೆ ಮುಟ್ಟಿದೆ. ಹುಬ್ಬಳ್ಳಿಯ ಕ್ರಿಕೆಟ್ ಅಭಿಮಾನಿಗಳಿಂದ ಶುಭ ಹಾರೈಕೆ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯ ನೆಹರು ಕ್ರೀಡಾಂಗಣದಲ್ಲಿ ಬ್ಯಾಟ್, ಸ್ಟಂಪ್, ರಾಷ್ಟ್ರಧ್ವಜ ಹಿಡಿದಂಥ ಅಭಿಮಾನಿಗಳು ಭಾರತ ತಂಡದ ಆಟಗಾರರ ಫೋಟೋ ಹಿಡಿದು ಜೈಕಾರವನ್ನು ಹಾಕ್ತಾ ಇದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ಆಲ್ ದಿ ಬೆಸ್ಟ್ ಅನ್ನ ಅಭಿಮಾನಿಗಳು ಹೇಳಿದ್ದಾರೆ. ಇನ್ನು ವಿಶ್ವಕಪ್ ಮಾದರಿ ತಯಾರಿಸಿ ಟೀಂ ಇಂಡಿಯಾಗೆ ಶುಭವನ್ನು ಕೋರಿದ್ದಾರೆ. ಧಾರವಾಡದ ಕೆಲಗೇರಿಯ ಕಲಾವಿದ ಮಂಜುನಾಥ್ ಹಿರೇಮಠ್ 23 ಸೆಂಟಿಮೀಟರ್ ಎತ್ತರದ ಕಪ್ಪಿನ ಕಲಾಕೃತಿಯನ್ನು ರಚನೆ ಮಾಡಿದ್ದಾರೆ. ಈ ವೇಳೆ ಅವರು ಶುಭವನ್ನು ಕೋರಿದ್ದಾರೆ. ನಮ್ಮ ತಂಡ, ನಮ್ಮ ಹೆಮ್ಮೆ, ಗೆದ್ದು ಬಾ ಭಾರತ ಅಂತ ಶುಭವನ್ನು ಹಾರೈಸಿದ್ದಾರೆ. ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕದಂಥ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಮಂಡ್ಯದಲ್ಲಿ ಅನ್ನಭಾಗ್ಯದ ಅಕ್ಕಿಗೆ ಸೊಸೈಟಿಯಲ್ಲಿಯೇ ಕನ್ನ ಹಾಕಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. 2 ತಿಂಗಳಿಂದ ಅಕ್ಕಿಯನ್ನು ಕೊಡದೆ ವಂಚನೆಯನ್ನು ಮಾಡಲಾಗ್ತಾ ಇದೆ ಅಂತ ಆರೋಪಗಳು ಕೇಳಿ ಬಂದಿದ್ದಾವೆ. ಮಳವಳ್ಳಿ ತಾಲೂಕಿನ ದೇವಿಪುರ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಅನ್ನಭಾಗ್ಯದ ಅಕ್ಕಿಗೆ ಕನ್ನವನ್ನು ಹಾಕಿದ್ದಾರಾ ಅಂತ ಪ್ರಶ್ನೆಗಳು ಮೂಡಿಸ್ತಾ ಇದ್ದಾವೆ. ಉಗ್ರಾಣದಿಂದ ಅಕ್ಕಿಯನ್ನು ಪಡೆದು ಗ್ರಾಮದ ಜನರಿಗೆ ವಿತರಿಸದೆ ಕಳ್ಳಾಟವನ್ನು ಮಾಡಲಾಗ್ತಾ ಇದೆ. ಅದರಲ್ಲೂ ಸೊಸೈಟಿ ಅಧ್ಯಕ್ಷ ಚೌಡಯ್ಯ, ಕಾರ್ಯದರ್ಶಿ ಉಮೇಶ್ರಿಂದ ಗೋಲ್ಮಾಲ್ ನಡೀತಾ ಇದೆಯಾ ಅಂತ ಪ್ರಶ್ನೆಗಳು ಮೂಡಿದ್ದಾವೆ, ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮಕ್ಕೆ ಅಧಿಕಾರಿಗಳ ಮೇಲೆ ಜನರು ಒತ್ತಡವನ್ನು ಕೂಡ ಹಾಕಿದ್ದಾರೆ. ಪುನಃ ಈ ತಿಂಗಳು ಕೊಡ್ತೀವಿ ಅಂತ ಬರೋದು, ಅಳದ್ ಕೊಡಿ ಅನ್ನೋದಕ್ಕೆ ಅಳದ್ ಕೊಡ್ಲಿಲ್ಲ, ತಗೊಳ್ತಿದ್ರು. ಆಮೇಲೆ ಅಕ್ಕಿ ಕೊಡ್ತಿದ್ರು, ಹಂಗ್ ಕೊಡ್ತಾರೆ ಅಂತ ಹೆಬ್ಬೆಟ್ ಕೊಟ್ಬಿಡುವ. ಹೆಬ್ಬೆಟ್ ಕೊಟ್ಟು ಎಲ್ಲ ರೆಡಿ ಆಗಿದ್ರು, ಅಕ್ಕಿ ಕೊಡ್ಲಿಲ್ಲ. ಹೋದ ತಿಂಗ ಈ ತಿಂಗ ಹೆಬ್ಬೆಟ್ ತಗೋತೀವಿ, ಅಕ್ಕಿ ಕೊಡಿ ಅಂತ ಕೇಳ್ತಾವ್ರೆ, ಅಕ್ಕಿ ಕೊಡ್ತೀವಿ ಅಂತ. ನೀವು ಹೋದ ತಿಂಗಳನ್ನ ಕೊಡ್ಲಿಲ್ಲ, ಈ ತಿಂಗ ಫಸ್ಟ್ ಕೊಡಿ ಅಂದ್ಬಿಟ್ಟು ತಗೊಂಡು ಕೂತಿದ್ರು. ಹೋಯ್ತಾ ಇದೀವಿ ಮನೆಗೆ ಕೊಡ್ಸ್ಕೊಂಡು. ಏನಪ್ಪ ಮಾಡಿದ್ರಿ? ಹಿಂಗಾನೆ ಕಾಲ ಕಳೀತಾ ಊಟಕ್ಕೆ ಮಾಡ್ತಿದ್ರಿ? ಏನು ಇದೆ ಅಂಗಡಿ ತಕ್ಕಬೇಕು, ಊಟ ಮಾಡ್ಬೇಕು. ಕೂಲಿಗೆ ಊಟ ಕೂಲಿಗೆ ಇದರಿಂದ ಕಲ್ಪ ಯಾರು ಕೂಲಿ ಕರ್ಕತ್ತಿಲ್ಲ, ಏನು ಇಲ್ಲ, ಯಾರಿಲ್ಲ, ಮಳಿಲ್ಲ, ಬೆಳಿಲ್ಲ ಕಣಪ್ಪ, ನಮ್ಗೆ ಏನು ಇಲ್ಲ. ಅಜ್ಜಿ ಅಜ್ಜಿ ಮುಕ್ಕಿರು ಎಬ್ಬಿಡ್ತಕ್ಕಂದ್ರೆ ಹೋದ ತಿಂಗ ಅದನ್ನು ಅಕ್ಕಿ ಕೊಟ್ಟಿಲ್ಲ, ಈ ತಿಂಗು ಕೊಡಲಿಲ್ಲ. ಏನಪ್ಪ ಮಾಡೋದು ನಮ್ಮ, ಏನಪ್ಪ ಮಾಡೋಕ್ಕೆ? ಸರ್ಕಾರ ಫ್ರೀಯಾಗಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತದೆ. ಇಲ್ಲ ಕೊಡ್ಲಿಲ್ಲ, ಅವ್ರನ್ನು ಮಡಿ ಮುಚ್ಚಿಬಿಟ್ರಲ್ಲ ಎಲ್ಲನೂ. ಸರ್ಕಾರ ಅಕ್ಕಿ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತದೆ, ಇಲ್ಲಿಯ ಕೊಡ್ತಲ್ವಾ ಅಂತ. ಕೊಡ್ಲಿಲ್ಲ ಕಣಪ್ಪ, 2 ತಿಂಗಳು ತೊಳ್ಳಿ ಕೊಡ್ಲಿಲ್ಲ ಕಣಪ್ಪ, 2 ತಿಂಗಳು ತೊಳ್ಳಿ ಕೊಡ್ಲಿಲ್ಲ. ನೀವು ಅಬೆಟ್ ಮಾಡ್ತೀರಿ? ಅಬೆಟ್ ಮಾಡ್ಬಿಡ್ತೀವಿ, ಬಂದ್ಬಿಡ್ತೀವಿ. ಬಾರಿಯವ್ರು ಬರೀತಾರೆ, ಅವ್ರು ಮುಚ್ಕೊತಾನೆ ಅಂತಾರೆ ಕಣಪ್ಪ. ಏನಪ್ಪ ಮಾಡೋದು ನಮ್ಗೆ?